ತುಂಬ ದಿನದ ನಂತರ ನಾನು ಒಂದು ಟ್ರಿಪ್ ಬಂದಿದ್ದೀನಿ. ಕರ್ನಾಟಕದ ಕೋಸ್ಟಲ್ ಏರಿಯಾ ಅಂತ ಹೇಳ್ಬೋದು, ಗೋಕರ್ಣದಲ್ಲಿದ್ದೀನಿ. ಇವತ್ತು ನಾವು ಗೋಕರ್ಣದಿಂದ ಸ್ವಲ್ಪನೇ ದೂರ ಇರೋ ಯಾಣ ಮತ್ತು ವಿಭೂತಿ ಫಾಲ್ಸ್ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಬೆಸ್ಟ್ ಆಪ್ಷನ್ ಅಂದರೆ ಗೋಕರ್ಣದಲ್ಲೇ ನೀವು ಟೂ ವೀಲರ್ ಹೈಯರ್ ಮಾಡ್ಕೊಬೋದು. ಪರ್ ಡೇ 300 ಆಗುತ್ತೆ, ವೀಕೆಂಡ್ಸು ಜಾಸ್ತಿ ಇರಲ್ಲ. ಅಥವಾ ಸ್ವಂತ ವೆಹಿಕಲ್ ಇದ್ದರೆ ಅದರಲ್ಲೇ ಹೋಗ್ಬೋದು. ಯಾಣಗೆ ಎರಡು ರೂಟ್ ಇದೆ. ಒಂದು ಯಲ್ಲಾಪುರ ರೋಡಿಂದ, ಇಲ್ಲಿಂದ ಹೋದರೆ ಡೈರೆಕ್ಟಾಗಿ ಕೇವ್ ತನಕನೇ ಹೋಗ್ಬೋದು, ಟ್ರೆಕ್ಕಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಎರಡನೇ ರೂಟು ಕುಮಟಾ ಹೈವೇಯಿಂದ ಹೋಗೋದು, ಇಲ್ಲಿಂದ ಹೋದರೆ ವಿಲೇಜ್ ಒಳಗಡೆನೇ ಹೋಗುತ್ತೆ, ಅಲ್ಲಿಂದ 2 kilometers ಟ್ರೆಕ್ ಮಾಡಬೇಕಾಗತ್ತೆ. ನಾನು ನಿಮ್ಗೆ ಇದನ್ನೇ ಸಜೆಸ್ಟ್ ಮಾಡ್ತೀನಿ, ರೋಡ್ ತುಂಬ ಚೆನ್ನಾಗಿದೆ, ಟ್ರೆಕ್ಕಿಂಗ್ ಕೂಡ ತುಂಬ ಎಂಜಾಯ್ ಮಾಡ್ಬೋದು. ಸ್ಟಾರ್ಟ್ ಮಾಡಿದ್ದೀವಿ, ಸುಮಾರು 2 kilometers ಹತ್ತಬೇಕು. ಇಲ್ಲಿ ನದಿ ಹರಿತಾರೋ ಸೌಂಡ್ ಕೇಳಿಸ್ತದೆ, ತುಂಬ ಚೆನ್ನಾಗಿದೆ. ಈ ಜಾಗಕ್ಕೆ ಎರಡು ಸ್ಟೋರಿ ಇದೆ. ಒಂದು, ಮೈಥಾಲಜಿನಲ್ಲಿ ಭಸ್ಮಾಸುರ ಶಿವ ಹತ್ರ ವರ ಕೇಳಕ್ಕೆ ಹೋಗಿ ಭಸ್ಮಾಸುರ ಶಿವನ ಮೇಲೆ ಪ್ರಯೋಗ ಮಾಡೋದು, ಆಗ ವಿಷ್ಣು ಮೋಹಿನಿ ಅವತಾರ ತಗೊಂಡು ಭಸ್ಮಾಸುರನ ಕೊಂದಿದ್ದು, ಅದಕ್ಕೆ ಇಲ್ಲಿ ಕಪ್ಪು ಮಣ್ಣು ಕಪ್ಪು ಕಲ್ಲು ಇದೆ ಅಂತ ಹೇಳ್ತಾರೆ. ಇನ್ನೊಂದು, ಸೈಂಟಿಫಿಕಲಿ ಇಲ್ಲಿ ಜ್ವಾಲಾಮುಖಿ ಇದ್ದಿದ್ದರಿಂದ ಈ ಎರಡು ಕಲ್ಲು ಉದ್ಭವ ಆಗಿದೆ ಅಂತ ಹೇಳ್ತಾರೆ. ಇದಕ್ಕೆ ಬರಬೇಕಂತ ತುಂಬ ವರ್ಷದಿಂದ ಕಾದಿದೆ. ಟೇಕ್ ಇಟ್ಸ್ ಎ ರೈಟ್ ಮೂಮೆಂಟ್. ದೇವಸ್ಥಾನ ಕೂಡ ಇದೆ, ನಾವು ಹೋಗಿದ್ದ ದಿನ ಕ್ಲೋಸ್ ಆಗಿತ್ತು. ಇಲ್ಲಿ ದೇವಸ್ಥಾನ ಇರೋ ಕಾರಣದಿಂದ ಫುಟ್ವೇರ್ ಅಲೋ ಇಲ್ಲ, ಪ್ಲೀಸ್ ಬಿ ಮೈಂಡ್ಫುಲ್. ಗೋಕರ್ಣ ಅಥವಾ ನಾರ್ಥ್ ಕರ್ನಾಟಕ ಸೈಡ್ ಬಂದರೆ ಈ ಜಾಗನ ಖಂಡಿತ ವಿಸಿಟ್ ಮಾಡಿ. ಅನ್ಕೊಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ,
ಈ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ. ನಾ ಸಿಗ್ತೀನಿ ಮತ್ತು ನಿಮಗೆ ವಿಭೂತಿ ಫಾಲ್ಸ್ನಲ್ಲಿ. ಅಲ್ಲಿ ತನಕ ಬಾಯ್.